ಭೈರವೈಕ್ಯ ಬಾಲಗಂಗಾಧರನಾಥ್ ಸ್ವಾಮೀಜಿಯವರ ಮನದಲ್ಲಿ ಅವರಿಗೆ ನನ್ನ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ಭೂಮಿ ಪೂಜಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಚುಂಚನಗಿರಿ ಕ್ಷೇತ್ರದ ಪರಮಪೂಜ್ಯ ಸ್ವಾಮೀಜಿಯವರಾಗಿರ್ತಕ್ಕಂಥ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈಗಾಗಲೇ ತಮ್ಮೆಲ್ಲರಿಗೆ ಆಶೀರ್ವಚನ ನೀಡಿರತಕ್ಕಂಥ ಮೈಸೂರಿನ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರಿಗೂ ನನ್ನ ಭಕ್ತಿಪೂರ್ವಕವಂಥ ನಮನಗಳನ್ನು ಸಲ್ಲಿಸಿ ಮತ್ತು ನಮ್ಮ ರಾಜ್ಕೋಟ್ನ ಗುರುಗಳು ಮತ್ತು ನಮ್ಮ ಒಂದು ಸಮಾಜದ ಚುಂಚನಗಿರಿ ಕ್ಷೇತ್ರದ ಹಿತೈಷಿಗಳು ಮತ್ತು ಈ ಒಂದು ಕ್ಷೇತ್ರದ ಬಗ್ಗೆ ಅಪಾರವಾದಂಥ ಒಂದು ಗೌರವವನ್ನು ಹೊಂದಿರತಕ್ಕಂಥ ಪರಮಾನಂದನಾಥ ಸರಸ್ವತಿ ಸ್ವಾಮೀಜಿಯವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಮೀಡಿಯೇಟರ್ ಏನು ಬೇಕಾಗಿಲ್ಲ, ಪೂಜಾರಿ ಏನು ಬೇಕಾಗಿಲ್ಲ, ಏನೋ ದೇವರಲ್ಲಿದ್ದಾನೆ ತೋರಿಸು ಕಷ್ಟೇ, ಪೂಜಾರಿ ಬೇಕಾಗಿಲ್ಲ ಅಂತ ಹೇಳ್ತಾ ಆ ಭೈರವಿ ಸ್ವಾಮಿನೇ ಅವರಿಗೆ ಬಲವನ್ನು ಕೊಡಲಿ. ಆದಷ್ಟು ಬೇಗ ಈ ಜಾಗದಲ್ಲಿ ಭೈರವೇಶ್ವರನ ಆಗಬೇಕು, ಆಲಯ ಆಗಬೇಕು ಅನ್ನೋದೇ ನನಗಿಷ್ಟ. ಇದು ನಾವು ಸೆಂಟ್ ಲೂಯಿಸಲ್ಲಿ ಒಂದು ಭೂಮಿ ಪೂಜೆಗೆ ಹೋದಾಗ ರಾತ್ರಿ ಇರಲಿಲ್ಲ, ಮಧ್ಯರಾತ್ರಿನಲ್ಲಿ ಸಿಕ್ಕಾಬಿಟ್ಟೆ ಮಳೆ ಬಂದು ಇಷ್ಟುವರೆಗೂ ನೀರು.